ಆತ್ಮೀಯ ವಿದ್ಯಾರ್ಥಿಗಳೇ, ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಕರ್ನಾಟಕ ರಾಜ್ಯದ ಜಲಪಾತಗಳ ಬಗ್ಗೆ ಒಂದು ಕಿರು ಪರಿಚಯವನ್ನು ನಾನು ನಿಮಗೆ ಮಾಡಿಕೊಡ್ತಾ ಇದ್ದೇನೆ. ಸ್ನೇಹಿತರೆ, ಈ ಕರ್ನಾಟಕ ಜಲಪಾತಗಳ ಬಗ್ಗೆ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅನೇಕ ಪ್ರಶ್ನೆಗಳನ್ನು ಈ ಹಿಂದೆ ಕೇಳಿದರು. ಆ ಒಂದು ಪ್ರಶ್ನೆಗಳ ಸ್ವರೂಪ ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡೋದಾದರೆ, ಮೊದಲಿಗೆ ಒಂದು ಜಲಪಾತದ ಹೆಸರನ್ನು ನೀಡಿ, ಅದು ಯಾವ ಒಂದು ಜಿಲ್ಲೆಗೆ ಬರುತ್ತೆ, ಅದರ ಎತ್ತರ, ಹಾಗೆ ಅದನ್ನು ಯಾವ ಒಂದು ಹೆಸರಿನಿಂದ ಕರೀತಾರೆ, ಈ ಎಲ್ಲ ಕ್ವಶನ್ಸ್ಗಳು ಈ ಕರ್ನಾಟಕ ಜಲಪಾತಗಳ ಮೇಲೆ ಬಂದಿದ್ದಾವೆ. ಹಾಗೆ ಇನ್ನಷ್ಟು ಕ್ಲಿಷ್ಟಕರವಾಗಿ ನೋಡೋದಾದರೆ, ಈ ಒಂದು ಜಲಪಾತಗಳ ಒಂದು ಪಟ್ಟಿಯನ್ನು ನೀಡ್ತಾರೆ. ಒಂದು ಜಲಪಾತಗಳ ಹೆಸರು ಮತ್ತು ಇನ್ನೊಂದು ಪಟ್ಟಿಯಲ್ಲಿ ಜಲಪಾತಗಳ ಒಂದು ಯಾವ ನದಿಯಿಂದ ಉಗಮವಾಗಿವೆ ಅನ್ನೋದನ್ನು, ಇವುಗಳ ಮಧ್ಯೆ ಹೊಂದಾಣಿಕೆ ಮಾಡುವಂಥ ಪ್ರಶ್ನೆಗಳು ಕೂಡ ಸಾಕಷ್ಟು ಈ ಹಿಂದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾಗಿದೆ. ಹಾಗಾದರೆ ಈ ಕರ್ನಾಟಕ ಜಲಪಾತಗಳ ಬಗ್ಗೆ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಂಕ್ಷಿಪ್ತ ಮಾಹಿತಿಯನ್ನು ನೀಡಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಮೊದಲಿಗೆ ನಾವು ಈ ಕುಂಚಿಕಲ್ ಜಲಪಾತದ ಬಗ್ಗೆ ತಿಳಿದುಕೊಳ್ಳೋಣ. ಈ ಕುಂಚಿಕಲ್ ಜಲಪಾತ ಶಿವಮೊಗ್ಗ ಮತ್ತು ಉಡುಪಿ ಜಿಲ್ಲೆ ಮಧ್ಯದಲ್ಲಿ ಬರುತ್ತೆ. ಇದು ವರಹ ನದಿಯಿಂದ ಉದ್ಭವವಾದಂಥ ಒಂದು ಜಲಪಾತ. ಈ ವರಹ ನದಿಯಿಂದ, ವಾಂಚಿ ನದಿ ಉಪನದಿಯಿಂದ ಇದು ಉದ್ಭವವಾಗಿದೆ. ಇದರ ಒಂದು ಎತ್ತರ ನೋಡೋದಾದರೆ 1493 ಅಡಿ ಎತ್ತರದಿಂದ ಈ ಒಂದು ಜಲಪಾತ ಧುಮುಕುತ್ತೆ. ಇದನ್ನು ನೋಡಲಿಕ್ಕೆ ನೀವು ಹೋಗಬೇಕಾದ್ರೆ ಮಾಸ್ತಿಕಟ್ಟಿಯಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಜಲಪಾತ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಈ ಜಲಪಾತ ಭಾರತದ ಅತ್ಯಂತ ಎತ್ತರವಾದ ಜಲಪಾತ, ಹೌದಾ? ಹಾಗೆ ಕರ್ನಾಟಕದ ಅತ್ಯಂತ ಎತ್ತರವಾದ ಜಲಪಾತವು ಕೂಡ ಈ ಕುಂಚಿಕಲ್ ಜಲಪಾತವಾಗಿದೆ. ಇದು ಸಾರ್ವತ್ರಿಕ ಜಲಪಾತ ಅಂದರೆ ಮಳೆಗಾಲದಲ್ಲಿ ಮಾತ್ರ ಇದು ಇದರ ಒಂದು ಹೈಟನ್ನು ನಾವು ನೋಡಿದಾಗ ಮಳೆಗಾಲದಲ್ಲಿ ಮಾತ್ರ ಇದು ತುಂಬಿ ಹರಿಯುತ್ತೆ. ಸೊ ಈ ಕುಂಚಿಕಲ್ ಜಲಪಾತದ ಬಗ್ಗೆ ಇಷ್ಟು ಮಾಹಿತಿ ನಾನು ನಿಮಗೆ ಕೊಡ್ತಾ ಇದ್ದೇನೆ. ಹಾಗೆ ಮುಂದೆ ನೋಡೋದಾದರೆ ಬನ್ಕಾನ್ ಜಲಪಾತ, ಇದು ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲಿ ಬರುತ್ತೆ. ಇದು ಸೀತಾ ನದಿಯಿಂದ ಉದ್ಭವವಾದಂಥ ಒಂದು ಜಲಪಾತ. ಇಲ್ಲಿ ಇದರ ಒಂದು ಹೈಟ್ ನೋಡೋದಾದರೆ 850 ಅಡಿ ಇದರ ಒಂದು ಹೈಟ್ ಇದೆ. ಈ ಒಂದು ಜಲಪಾತ ನಿಮಗೆ ನೋಡ್ಲಿಕ್ಕೆ ಸಿಗೋದು ಎಲ್ಲಿ ಅಂತಂದರೆ ಪಶ್ಚಿಮ ಘಟ್ಟ ಆಗುಂಬೆಯಲ್ಲಿ ಈ ಒಂದು ಜಲಪಾತ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಇದು ಭಾರತದ ಎತ್ತರವಾದ ಜಲಪಾತಗಳಲ್ಲಿ ಇದು ಒಂದು ಜಲಪಾತ ಅಂತ ಹೇಳ್ಬೋದು ಸ್ನೇಹಿತರೆ. ಹಾಗೆ ಮುಂದಿನ ಒಂದು ಜಲಪಾತ, ಪ್ರಸಿದ್ಧ ಜಲಪಾತ ಯಾವುದು ನೋಡಿದ್ರಲ್ಲ, ಸೊ ಇದು ಜೋಗ ಜಲಪಾತ. ಇದನ್ನ ಗೀರುಸೊಪ್ಪ ಜಲಪಾತ ಅಂತೂ ಕೂಡ ನಾವು ಇದನ್ನ ಕರಿತೀವಿ. ಹಾಗಾದ್ರೆ ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಬರುತ್ತೆ. ಇದು ಶರಾವತಿ ನದಿಯಿಂದ ಉದ್ಭವವಾದಂತ ಒಂದು ಜಲಪಾತ. ಇದರ ಒಂದು ಹೈಟ್ ನೋಡೋದಾದ್ರೆ ಇದು 829 ಅಡಿಯಿಂದ ಧುಮುಕುತ್ತದೆ. ಇದನ್ನ ಕರ್ನಾಟಕದ ಏಂಜಲ್ ಜಲಪಾತ ಅಂತ ಕೂಡ ಕರೀತಾರೆ. ಸೊ ನಿಮಗೆ ನಾಳೆ ಕ್ವಶನ್ಸ್ ಬರ್ಬೋದು, ಕರ್ನಾಟಕದ ಏಂಜಲ್ ಜಲಪಾತವನ್ನು ಯಾವ ಏಂಜಲ್ ಜಲಪಾತ ಅಂತ ಯಾವ ಒಂದು ಜಲಪಾತವನ್ನು ಕರೀತಾರೆ. ಅಲ್ಲಿ ಆಪ್ಷನ್ಸ್ನಲ್ಲಿ ಜೋಗು ಜಲಪಾತ ಅಥವಾ ಗೇರುಸೊಪ್ಪ ಜಲಪಾತ ಅಂತ ಕೊಡ್ತಾರೆ. ಈ ಜೋಗು ಜಲಪಾತ ಅಂತ ಕೊಟ್ಟನು ಆಪ್ಷನ್ಸ್ ಹಾಕಬೇಕು, ಇಲ್ಲ ಗೇರುಸೊಪ್ಪ ಅಂತ ಇತ್ತಂದ್ರೆ ಗೇರುಸೊಪ್ಪ ಅಂತ ಹಾಕಬೇಕು. ಸೊ ಅದೇ ರೀತಿ ನೆಕ್ಸ್ಟ್ ನಾವು ನೋಡೋದಾದರೆ ಈ ಮಾಗೋಡು ಜಲಪಾತ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಒಂದು ಜಲಪಾತ ಕಂಡುಬರುತ್ತೆ. ಇದು ಬೆಡ್ತಿ ನದಿಯಿಂದ ಇದೊಂದು ಜಲಪಾತ ಸೃಷ್ಟಿಯಾಗಿದೆ. ಇದರ ಒಂದು ಹೈಟ್ ನೋಡೋದಾದರೆ 650 ಅಡಿ ಎತ್ತರ ಇದು ಹೈಟ್ ಇದೆ. ಈ ಒಂದು ಜಲಪಾತವನ್ನು ನೀವು ನೋಡಲಿಕ್ಕೆ ಹೋಗಬೇಕಾದ್ರೆ ಯಲ್ಲಾಪುರದಿಂದ ಸುಮಾರು 90 ಕಿಲೋಮೀಟರ್ ದೂರದಲ್ಲಿ ಕ್ರಮಿಸಿದರೆ ಈ ಒಂದು ಜಲಪಾತ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಹಾಗೆ ನೆಕ್ಸ್ಟ್ ಕುಡ್ಲು ತೀರ್ಥ ಜಲಪಾತ, ಇದಕ್ಕೆ ಇನ್ನೊಂದು ಹೆಸರು ಏನಂತ ಕರಿತೇವೆ ಅಂತಂದರೆ ಬೆಳ್ಕಲ್ ತೀರ್ಥ ಜಲಪಾತ ಅಂತೂ ಕೂಡ ಕರಿತೇವೆ. ಇದು ಶಿವಮೊಗ್ಗ ಮತ್ತು ಉಡುಪಿ ಜಿಲ್ಲೆ ಮಧ್ಯದಲ್ಲಿ ಬರುತ್ತೆ. ಇದು ಕೂಡ ಸೀತಾ ನದಿಯಿಂದ ಆದಂಥ ಒಂದು ಜಲಪಾತ. ಈ ಥರ ಒಂದು ಹೈಟ್ ನೋಡೋದಾದರೆ 600 ಅಡಿ ಅಷ್ಟು ಹೈಟ್ನಿಂದ ಇದು ಜಲಪಾತ ಧುಮುಕುತ್ತೆ. ಇದು ಕೊಲ್ಲೂರು ಸಮೀಪ ಅಂದರೆ ಕೊಡಚಾದ್ರಿ ಬೆಟ್ಟದ ಹಿಂಭಾಗದಲ್ಲಿ ಇದೊಂದು ಜಲಪಾತ ಬರುತ್ತೆ. ಈ ಬೆಳ್ಕಲ್ ತೀರ್ಥವನ್ನು ಗೋವಿಂದ ತೀರ್ಥ ಅಂತಲೂ ಕೂಡ ಕರೀತಾರೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಇನ್ನೊಂದು ಜಲಪಾತ ನೋಡೋದಾದರೆ ಹೆಬ್ಬೆ ಜಲಪಾತ, ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ. ಈ ಥರ ಒಂದು ಹೈಟ್ ನೋಡೋದಾದರೆ 551 ಅಡಿ ಎತ್ತರದಿಂದ ಇದು ಧುಮುಕುತ್ತೆ. ಇದು ಕೆಮ್ಮನ್ಗುಂಡಿಯಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿ ಕ್ರಮಿಸಿದರೆ ಈ ಹೆಬ್ಬೆ ಜಲಪಾತ ಸಿಗುತ್ತೆ. ಸ್ನೇಹಿತರೆ, ನಾವೊಂದಿಲ್ಲಿ ಒಂದು ವಿಷಯನ ಕ್ಲಿಯರ್ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ಈ ಜಲಪಾತಗಳು ಕೇವಲ ನದಿಯಿಂದ ಮಾತ್ರ ಸೃಷ್ಟಿಯಾಗಿದ್ದಲ್ಲ, ಇಲ್ಲಿ ಆ ಪ್ರದೇಶದಲ್ಲಿ ಬೀಳುವಂಥ ಮತ್ತು ಮಳೆಗಾಲಕ್ಕೆ ಸಂಬಂಧಪಟ್ಟ ಆ ಪ್ರದೇಶದಲ್ಲಿ ಹೆಚ್ಚು ಮಳೆಯಾದಂಥ ಧುಮುಕುವಂಥ ನೀರಿನ ಒಂದು ಝರಿಗಳು ಕೂಡ ನಾವಿಲ್ಲಿ ಜಲಪಾತಗಳಂತೇಳಿ ಕನ್ಸಿಡರ್ ಮಾಡ್ಬೋದು. ಜಲಪಾತಗಳು ಕೇವಲ ನದಿಯಿಂದ ಮಾತ್ರ ಸೃಷ್ಟಿಯಾಗಿದ್ದು ಇರೋದಿಲ್ಲ, ಹೌದಾ? ಅವುಗಳ ಒಂದು ಸೊಬಗು ಮತ್ತು ಅವುಗಳ ಒಂದು ಫೇಮಸ್ ಇರುತ್ತೆ. ಸೊ ಆ ಒಂದು ಎಲ್ಲ ಪಟ್ಟಿಯನ್ನು ಮಾಡಿಕೊಂಡು ಕರ್ನಾಟಕದ ಜಲಪಾತಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ನಾನು ಇಲ್ಲಿ ನೀಡ್ತಾ ಇದ್ದೇನೆ. ಹಾಗೆ
ಮುಂದೆ ಕಲ್ಲತ್ಗಿರಿ ಜಲಪಾತ ಅಂತ ಬರುತ್ತೆ. ಈ ಕಲ್ಲತ್ಗಿರಿ ಜಲಪಾತ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಇದು 403 ಅಡಿ ಎತ್ತರದಿಂದ ಧುಮುಕುತ್ತೆ. ಈ ಒಂದು ಜಲಪಾತವನ್ನು ನೀವು ನೋಡಲಿಕ್ಕೆ ಹೋಗಬೇಕಂತಂದ್ರೆ ತುರುಕೆರೆಯಿಂದ ಸುಮಾರು 23 ಕಿಲೋಮೀಟರ್ ಕ್ರಮಿಸಿದರೆ ಈ ಜಲಪಾತ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಹಾಗೆ ಇನ್ನೊಂದು ಕೆಪ್ಪಜೋಗ. ಈ ಕೆಪ್ಪಜೋಗ ಇದರ ಇನ್ನೊಂದು ಹೆಸರು ಏನಪ್ಪ ಅಂದ್ರೆ ಉಂಚಳ್ಳಿ ಫಾಲ್ಸ್ ಅಂತ ಕರಿತೇವೆ. ಇದು ಕೂಡ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಇದು ಆಗನಾಶಿನಿ ನದಿಯಿಂದ ಈ ಒಂದು ಜಲಪಾತ ಉದ್ಭವವಾಗಿದೆ. ಇದರ ಒಂದು ಹೈಟ್ ನೋಡೋದಾದರೆ 380 ಅಡಿ ಎತ್ತರದಿಂದ ಈ ಒಂದು ಜಲಪಾತ ಧುಮುಕುತ್ತೆ. ಇದು ಸಿರ್ಸಿಯಿಂದ ಸುಮಾರು 45 ಕಿಲೋಮೀಟರ್ ದೂರದಲ್ಲಿ ಹೋದರೆ ಈ ಜಲಪಾತ ನೋಡಲಿಕ್ಕೆ ಸಿಗುತ್ತೆ. ಇದಕ್ಕೆ ಇನ್ನೊಂದು ಹೆಸರೇನಿದೆ ಅಂತಂದರೆ ಲುಸಿಂಗ್ಟನ್ ಜಲಪಾತ ಅಂತ ಕರೀತಾರೆ. ನಿಮ್ಮ ಸಾಕಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಲುಸಿಂಗ್ಟನ್ ಜಲಪಾತ ಎಲ್ಲಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಹೆಸರು ಬರಲಿಕ್ಕೆ ಕಾರಣ ಅಂತಲೂ ಕೇಳಿದ್ದಾರೆ. ನಿಮಗೆ ಸ್ನೇಹಿತರೆ 1845ರಲ್ಲಿ ಬ್ರಿಟಿಷ್ ಅಧಿಕಾರಿ ಲುಸಿಂಗ್ಟನ್ ಅನ್ನೋರು ಈ ಜಲಪಾತವನ್ನು ಕಂಡುಹಿಡಿದರು. ಅದಕ್ಕಾಗಿ ಇದನ್ನೇನಪ್ಪ ಅಂದ್ರೆ ಲುಸಿಂಗ್ಟನ್ ಜಲಪಾತ ಅಂತೇಳಿ ಕರೀತಾರೆ. ಲೂಸಿಂಗ್ಟನ್ ಜಲಪಾತ ಅಂದರೂ ಒಂದೇ, ಕೆಪ್ಪಜೋಗ ಅಂದರೂ ಒಂದೇ, ಉಂಚಳ್ಳಿ ಜಲಪಾತ ಅಂದರೂ ಒಂದೇ. ಸೊ ಈ ಮೂರು ಅಂಶಗಳನ್ನು ನೀವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಹಾಗೆ ಇನ್ನು ಕೂಸಳ್ಳಿ ಜಲಪಾತ ಅಂತ ಬರುತ್ತೆ. ಇದು ಕೂಡ ಉಡುಪಿ ಜಿಲ್ಲೆಯಲ್ಲಿದೆ. ಇದು ಶರಾವತಿ ನದಿಯಿಂದ ಉದ್ಭವವಾದಂಥ ಒಂದು ಜಲಪಾತ. ಇದು 380 ಅಡಿ ಎತ್ತರದಿಂದ ಧುಮುಕುತ್ತೆ. ಈ ಜಲಪಾತವನ್ನು ನೀವು ನೋಡಲಿಕ್ಕೆ ಹೋಗಬೇಕಂತಂದ್ರೆ ಉಡುಪಿ ಜಿಲ್ಲೆ ಬೈಂದೂರು ತಾಲೂಕಿನಿಂದ ಸುಮಾರು 11 ಕಿಲೋಮೀಟರ್ ಕ್ರಮಿಸಿದರೆ ಈ ಒಂದು ಜಲಪಾತದ ಒಂದು ಸೊಬಗವನ್ನು ನೀವು ಕಾಣ್ಬೋದಾಗಿದೆ. ಇನ್ನು ಶಿವನ ಸಮುದ್ರ ಜಲಪಾತ, ಇದು ಚಾಮರಾಜನಗರ ಜಿಲ್ಲೆಯಲ್ಲಿದೆ. ಇದು ಕಾವೇರಿ ನದಿಯಿಂದ ಉದ್ಭವವಾದಂಥ ಒಂದು ಜಲಪಾತ. ನಿಮಗೆ 320 ಅಡಿ ಎತ್ತರದಿಂದ ಈ ಒಂದು ಜಲಪಾತ ನಿಮಗೆ ಬೀಳುತ್ತೆ, ಅಂದರೆ ಅದು ಒಂದು ಹರಿಯುತ್ತೆ. ಸೊ ಅಲ್ಲಿ ನೀವು ಬೆಂಗಳೂರಿಂದ ಸುಮಾರು 130 ಕಿಲೋಮೀಟರ್ ದೂರದಲ್ಲಿ ಹೋದರೆ ಈ ಒಂದು ಜಲಪಾತ ಸಿಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಈ ಗಗನಚುಕ್ಕಿ, ತಮಗೆಲ್ಲ ಗೊತ್ತಿದೆ ಗಗನಚುಕ್ಕಿ ಭರಚುಕ್ಕಿ ಜಲಪಾತಗಳು. ಈಗ ಗಗನಚುಕ್ಕಿ ಜಲಪಾತ ಮಂಡ್ಯ ಜಿಲ್ಲೆಗೆ ಸಂಬಂಧಪಟ್ಟದ್ದು. ಇದು ಕಾವೇರಿ ನದಿಯಿಂದ ಕೂಡ ಇದು ಉಗಮವಾಗಿದೆ. ಇದು ಬೆಂಗಳೂರಿಂದ ಸುಮಾರು 100 ಕಿಲೋಮೀಟರ್ ಕ್ರಮಿಸಿದರೆ ನಿಮಗೆ ಗಗನಚುಕ್ಕಿ ಜಲಪಾತ ಸಿಗುತ್ತೆ. ಅದೇ ರೀತಿ ಭರಚುಕ್ಕಿ, ಈ ಗಗನಚುಕ್ಕಿ ಭರಚುಕ್ಕಿ ಎರಡೂ ಕೂಡ ಭಾಳ ನಿಯರ್ ಇದ್ದಾವೆ. ಸೊ ಆದರೆ ಒಂದು ಹಾಗಳ ಹೇಳಿದಾಗ ಮಂಡ್ಯ ಜಿಲ್ಲೆಗೆ ಸಂಬಂಧಪಟ್ಟದ್ದು, ಈ ಭರಚುಕ್ಕಿ ಚಾಮರಾಜನಗರಕ್ಕೆ ಸಂಬಂಧಪಟ್ಟದ್ದಿದೆ. ಇದು ಕೂಡ ಕಾವೇರಿ ನದಿಗೆ ಒಂದು ಉದ್ಭವವಾದಂಥ ಒಂದು ಜಲಪಾತ ಅಂತ ಹೇಳ್ಬೋದು. ಇದು ಕೂಡ ಬೆಂಗಳೂರಿಂದ 100 ಕಿಲೋಮೀಟರ್ ಕ್ರಮಿಸಿದರೆ ಇವೆರಡೂ ಜಲಪಾತಗಳು ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಇನ್ನು ಕುಮಾರಧಾರಿ ಅಂದರೆ ಬೆಳ್ಳಂಗುಡಿ ಜಲಪಾತ ಅಂತ ಕರಿತೀವಿ. ಕುದುರುಮಾರಿ ಜಲಪಾತ ಅಂತೂ ಕೂಡ ಇದನ್ನ ಕರಿತೀವಿ. ಇದೆಲ್ಲಿ ಸಿಗುತ್ತೆ ಅಂತಂದರೆ ಇದು ಬರೋದು ಉಡುಪಿ ಜಿಲ್ಲೆ. ಹಾಗೆ ಶರಾವತಿ ನದಿಯಿಂದ ಇದು ಆಗಿದೆ. ಹಾಗೆ 300 ಅಡಿ ಎತ್ತರದಿಂದ ಈ ಒಂದು ಜಲಪಾತ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಹಾಗಾದರೆ ಈ ಜಲಪಾತಕ್ಕೆ ನೀವು ತಲುಪಬೇಕಾದ್ರೆ ಉಡುಪಿಯಿಂದ ಸುಮಾರು 93 ಕಿಲೋಮೀಟರ್ ದೂರದಲ್ಲಿ ಹೋದರೆ ಈ ಒಂದು ಬೆಳ್ಳಿಗುಡಿ ಜಲಪಾತ ನಿಮಗೆ ಸಿಗುತ್ತೆ. ಹಾಗೆ ಲಾಲ್ಗುಳಿ ಜಲಪಾತ, ಈ ಲಾಲ್ಗುಳಿ ಜಲಪಾತ ಉತ್ತರ ಕನ್ನಡ ಜಿಲ್ಲೆ, ಇದನ್ನು ಕಾಳಿ ನದಿಯಿಂದ ಸೃಷ್ಟಿಯಾಗಿದೆ. ಸೊ ಇದು ಇದರ ಒಂದು ಎತ್ತರ ನೋಡೋದಾದರೆ 250 ಅಡಿ ಎತ್ತರ ಆಗುತ್ತೆ. ಈ ಒಂದು ಜಲಪಾತಕ್ಕೆ ನೀವು ಹೋಗಬೇಕಾದ್ರೆ ಯಲ್ಲಾಪುರದಿಂದ ಸುಮಾರು 13 ಕಿಲೋಮೀಟರ್ ದೂರದಲ್ಲಿ ಈ ಕ್ರಮಿಸಿದರೆ ಈ ಒಂದು ಜಲಪಾತ ನಿಮಗೆ ಸಿಗುತ್ತೆ. ಹಾಗೆ ವಿಭೂತಿ ಫಾಲ್ಸ್, ಈ ವಿಭೂತಿ ಫಾಲ್ಸು ಕೂಡ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಇದು ಆಗನಾಶಿನಿ ನದಿಯಿಂದ ಉದ್ಭವವಾದಂಥ ಒಂದು ಜಲಪಾತವಾಗಿದೆ. ಸೊ ಇದರ ಒಂದು ಹೈಟ್ ನೋಡೋದಾದರೆ 250 ಅಡಿಯಿಂದ ಇದು ಧುಮುಕುತ್ತೆ. ಇದು ಕೂಡ ಶಿರ್ಸಿಯಿಂದ ನೀವು 50 ಕಿಲೋಮೀಟರ್ ಕ್ರಮಿಸಿದರೆ ಈ ವಿಭೂತಿ ಜಲಪಾತವನ್ನು ನೋಡಲಿಕ್ಕೆ ನಿಮಗೆ ಸಿಗುತ್ತೆ. ಹಾಗೆ ಶಿವಗಂಗೆ ಜಲಪಾತ, ಇದು ಕೂಡ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುವಂಥ ಜಲಪಾತ. ಇದು ಸೋಂಡಾ ನದಿಯಿಂದ ಆದಂಥ ಒಂದು ಜಲಪಾತ. ಇದರ ಒಂದು ಹೈಟ್ ನೋಡೋದಾದರೆ 243 ಅಡಿ ಎತ್ತರ ಇದೆ. ಇದು ಕೂಡ ಶಿರ್ಸಿಯಿಂದ 45 ಕಿಲೋಮೀಟರ್ ಕ್ರಮಿಸಿದರೆ ಈ ಶಿವಗಂಗೆ ಜಲಪಾತಕ್ಕೆ ನಾವು ತಲುಪಬಹುದಾಗಿದೆ. ಹಾಗೆ ಬೆಣ್ಣೆಹೊಳೆ ಜಲಪಾತ, ಈ ಬೆಣ್ಣೆಹೊಳೆ ಜಲಪಾತ ಇದು ಕೂಡ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರುವಂಥ ಒಂದು ಜಲಪಾತವಾಗಿದೆ. ಇದು ಕೂಡ ಆಗನಾಶಿ ನದಿಯಿಂದ ನಿರ್ಮಿತವಾದ ಒಂದು ಜಲಪಾತ. ಇದು ಕೂಡ 230 ಅಡಿ ಎತ್ತರದಿಂದ ಈ ಒಂದು ಜಲಪಾತ ಧುಮುಕುತ್ತೆ. ಹಾಗೆ ಶಿರ್ಸಿಯಿಂದ 31 ಕಿಲೋಮೀಟರ್ ದೂರ ಕ್ರಮಿಸಿದರೆ ಈ ಒಂದು ಬೆಣ್ಣೆಹೊಳೆ ಜಲಪಾತ ಕೂಡ ನಾವು ಕಾಣಲಿಕ್ಕೆ ಸಿಗುತ್ತೆ. ಹಾಗೆ ನೆಕ್ಸ್ಟ್ ಹೊರಪೋಹಾ ಜಲಪಾತ, ಈ ಹೊರಪೋಹಾ ಜಲಪಾತ ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟದ್ದು, ಅಂದರೆ ಬೆಳಗಾವಿ ಜಿಲ್ಲೆಗೆ ಅಲ್ಲಿ ಕಂಡುಬರುತ್ತೆ. ಇದು ಮಹದಾಯಿ ಅಥವಾ ಮಂಡೋವಿ. ನೋಡಿ, ಮಹದಾಯಿ ನಮ್ಮ ಕರ್ನಾಟಕದಲ್ಲಿ ಮಹದಾಯಿ ನದಿ ಇದು ಹರಿದು ಗೋವಾಕ್ಕೆ ಸೇರುವಂಥ ನದಿ. ಗೋವಾದಲ್ಲಿ ಅದನ್ನು ಮಾಂಡೋವಿ ನದಿ ಅಂತ ಕರೀತಾರೆ. ಈ ಮಾಂಡೋವಿ ಅಥವಾ ಮಹದಾಯಿ ನದಿಯಿಂದ ಉದ್ಭವವಾದಂಥ ಒಂದು ಜಲಪಾತ ಯಾವುದಪ್ಪ ಅಂದರೆ ವರಹಪು ಜಲಪಾತ. ಇದು 197 ಅಡಿ ಎತ್ತರದಿಂದ ಧುಮುಕುವಂಥ ಜಲಪಾತ. ಈ ಜಲಪಾತ ನೀವು ನೋಡಲಿಕ್ಕೆ ಹೋಗ್ಬೇಕಂತಂದರೆ ಖಾನಾಪುರ,
ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕು ಅಂತ ಇದೆ. ಆ ಖಾನಾಪುರ ತಾಲೂಕದಿಂದ ಸುಮಾರು 30 ಕಿಲೋಮೀಟರ್ ಕ್ರಮಿಸಿದ್ರೆ ಈ ವರಫೋ ಜಲಪಾತಕ್ಕೆ ನಾವು ಹೋಗಿ ತಲುಪಬಹುದಾಗಿದೆ. ಹಾಗೆ ಇನ್ನು ಗೋಕಾಕ್ ಜಲಪಾತ. ಸೊ ಈ ಗೋಕಾಕ್ ಜಲಪಾತವು ಕೂಡ ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟದ್ದು. ಘಟಪ್ರಭಾ ನದಿಯಿಂದ ನಿರ್ಮಿತವಾದಂಥ ಒಂದು ಇದು ಗೋಕಾಕ್ ಜಲಪಾತ 170 ಅಡಿ ಎತ್ತರದಿಂದ ಧುಮುಕುತ್ತೆ. ಈ ಇದು ಗೋಕಾಕ್ನಿಂದ ಸುಮಾರು 6 ಕಿಲೋಮೀಟರ್ ಕ್ರಮಿಸಿದ್ರೆ ಈ ಜಲಪಾತ ನೋಡ್ಲಿಕ್ಕೆ ಸಿಗುತ್ತೆ. ಇಲ್ಲಿ ನೆನಪಿಟ್ಕೊಳ್ಳಿ ಸ್ನೇಹಿತರೆ, ಕರ್ನಾಟಕದ ನಯಗಾರ ಅನ್ನುವ ಅಂತ ಕರೆಯುವಂಥ ಜಲಪಾತ ಯಾವುದು ಅಂತ ಕೇಳಿದರೆ ನೀವು ಗೋಕಾಕ್ ಜಲಪಾತ ಅಂತೇಳಿ ಮೆನ್ಷನ್ ಮಾಡ್ಕೋಬೇಕು. ಓಕೆ, ಸೊ ನೆಕ್ಸ್ಟ್ ಗೊರ್ಚಿನ್ ಮಲ್ಕಿ ಜಲಪಾತ. ಇದು ಕೂಡ ಬೆಳಗಾವಿ ಜಿಲ್ಲೆಯಲ್ಲಿ ಬರುವಂಥ ಒಂದು ಜಲಪಾತ ಈ ಗೊರ್ಚಿನ್ ಮಲ್ಕಿ ಜಲಪಾತ. ಇದು ಮಾರ್ಕಂಡೆ ನದಿಯಿಂದ ಆದಂಥ ಒಂದು ಜಲಪಾತ. ಇದು 141 ಅಡಿ ಎತ್ತರದಿಂದ ಧುಮುಕುವಂಥ ಈ ಒಂದು ಜಲಪಾತ. ಇದು ಕೂಡ ಗೋಕಾಕ್ನಿಂದ ಸುಮಾರು 16 ಕಿಲೋಮೀಟರ್ ನೀವು ಕ್ರಮಿಸಿದರೆ ಈ ಗೊರ್ಚಿನ್ ಮಲ್ಕಿ ಜಲಪಾತ ನಿಮಗೆ ಕಂಡುಬರುತ್ತೆ. ಹಾಗೆ ಇನ್ನು ವಾಟೆಹಳ್ಳಿ ಜಲಪಾತ. ಈ ವಾಟೆಹಳ್ಳ ಜಲಪಾತ ಏನಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರುತ್ತೆ. ಇದು ಕೂಡ ಕಾಳಿ ನದಿಯಿಂದ ಆದಂಥ ಒಂದು ಜಲಪಾತ. ಇಲ್ಲಿ 100 ಮೀಟರ್ ಅಂದರೆ 100 ಅಡಿ ಅಂದರೆ 100 ಫೂಟಿಂದ ಬೀಳುವಂಥ ಒಂದು ಜಲಪಾತವಾಗಿದೆ. ಇದು ಕೂಡ ಸಿರ್ಸಿಯಿಂದ ಸುಮಾರು 30 ಕಿಲೋಮೀಟರ್ ಕ್ರಮಿಸಿದರೆ ಈ ವಾಟೆಹಳ್ಳ ಜಲಪಾತಕ್ಕೆ ನಾವು ತಲುಪಬಹುದಾಗಿದೆ. ಹಾಗೆ ಅಚ್ಚಕನ್ನೆ ಜಲಪಾತ. ಈ ಅಚ್ಚಕನ್ನೆ ಜಲಪಾತ ಶಿವಮೊಗ್ಗ ಜಿಲ್ಲೆಗೆ ಬರುತ್ತೆ. ಶರಾವತಿ ನದಿಯಿಂದ ಕೂಡಿದಂಥ ಒಂದು ಜಲಪಾತ. ಇದು 100 ಅಡಿ ಎತ್ತರದಿಂದ ಧುಮುಕುವ ಜಲಪಾತ. ತೀರ್ಥಹಳ್ಳಿಯಿಂದ ಸುಮಾರು 10 ಕಿಲೋಮೀಟರ್ ದೂರ ಹೋದರೆ ನೀವು ಈ ಅಚ್ಚಕನ್ನೆ ಜಲಪಾತಕ್ಕೆ ತಲುಪೋದಾಗಿದೆ. ಹಾಗೆ ಹಿಡ್ಲುಮಣಿ ಜಲಪಾತ. ಈ ಹಿಡ್ಲುಮಣಿ ಜಲಪಾತ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುವಂಥ ಜಲಪಾತ. ಇದು 100 ಅಡಿಗಳ ಎತ್ತರದಿಂದ ಇದು ಧುಮುಕುತ್ತೆ. ಶಿವಮೊಗ್ಗದಿಂದ ಸುಮಾರು 105 ಕಿಲೋಮೀಟರ್ ಕ್ರಮಿಸಿದರೆ ಈ ಹಿಡ್ಲುಮಣಿ ಜಲಪಾತಕ್ಕೆ ನಾವು ಹೋಗಬೇಕಾಗುತ್ತೆ. ಹಾಗೆ ಸುತ್ತನಬ್ಬೆ ಜಲಪಾತ ಅಥವಾ ಹನುಮನಗುಂಡಿ ಜಲಪಾತ ಅಂತೇಳಿ ಕರಿತೀವಿ. ಇದೆಲ್ಲಿ ಕಂಡುಬರುತ್ತೆ? ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಎಷ್ಟು ಎತ್ತರ? ಇದರೊಂದು ಎತ್ತರ ನೋಡೋದಾದರೆ 100 ಫೀಟ್ ಅಂದರೆ 100 ಅಡಿಗಳಿಂದ ಧುಮುಕುವಂಥ ಈ ಒಂದು ಜಲಪಾತ. ಇದು ಕುದುರೆಮುಖ ಸಮೀಪದಲ್ಲಿ ಈ ಒಂದು ಜಲಪಾತ ನಮಗೆ ಕಾಣಿಸಿಗುತ್ತೆ. ಹಾಗೆ ಚುಂಚನಕಟ್ಟಿ ಜಲಪಾತ. ಇದು ಮೈಸೂರು ಜಿಲ್ಲೆಗೆ ಸಂಬಂಧಪಟ್ಟದ ಒಂದು ಜಲಪಾತ. ಮೈಸೂರು ಜಿಲ್ಲೆಯಲ್ಲಿ ಕಂಡುಬರುವಂಥ ಜಲಪಾತ. ಹಾಗೆ ಇದು ಕಾವೇರಿ ನದಿಯಿಂದ ಉದ್ಭವವಾಗಿದೆ. ಅದು ಇದರ ಒಂದು ಹೈಟ್ ನೋಡೋದಾದರೆ 66 ಅಡಿ ಎತ್ತರದಿಂದ ಇದು ಧುಮುಕುತ್ತೆ. ಕೃಷ್ಣರಾಜನಗರದಿಂದ ಸುಮಾರು 15 ಕಿಲೋಮೀಟರ್ ಕ್ರಮಿಸಿದರೆ ಈ ಚುಂಚನಕಟ್ಟಿ ಜಲಪಾತಕ್ಕೆ ನಾವು ತಲುಪೋದಾಗಿದೆ. ಹಾಗೆ ಬಂಡಾಂಜೆ ಅಥವಾ ಬಂಡಾಜೆ ಜಲಪಾತ ಅಂತ ಕರಿತೀವಿ. ಇದು ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟದ್ದು. ನೇತ್ರಾವತಿ ನದಿಯಿಂದ ಉದ್ಭವವಾದಂಥ ಈ ಒಂದು ಬಂಡಾಜೆ ಜಲಪಾತ 50 ಅಡಿ ಎತ್ತರದಿಂದ ಇದು ಧುಮುಕುತ್ತೆ. ನೀವು ಧರ್ಮಸ್ಥಳಕ್ಕೆ ಹೋಗಿರ್ತಾರ, ಧರ್ಮಸ್ಥಳದಿಂದ ಸುಮಾರು 50 ಕಿಲೋಮೀಟರ್ ಕ್ರಮಿಸಿದರೆ ಈ ಬಂಡಾಜೆ ಜಲಪಾತವನ್ನು ನಾವು ನೋಡ್ಕೊಂಬರ್ಬೋದಾಗಿದೆ. ಹಾಗೆ ಸಾತೋಡಿ ಫಾಲ್ಸ್ ಉತ್ತರ ಕನ್ನಡ ಜಿಲ್ಲೆ ಕಾಳಿ ನದಿಯಿಂದ ನಿರ್ಮಿತವಾದ ಒಂದು ಫಾಲ್ಸ್. ಇದು ಸಾತೋಡಿ ಫಾಲ್ಸ್ 49 ಅಡಿ ಎತ್ತರದಿಂದ ಈ ಒಂದು ಫಾಲ್ಸ್ ಧುಮುಕುತ್ತೆ. ಮತ್ತು ಇದು ಕೂಡ ನಿಮಗೆ ಯಲ್ಲಾಪುರದಿಂದ ಸುಮಾರು 38 ಕಿಲೋಮೀಟರ್ ದೂರ ಕ್ರಮಿಸಿದರೆ ಈ ಸಾತೋಡಿ ಫಾಲ್ಸಿಗೆ ನಾವು ಹೋಗ್ಬೋದಾಗಿದೆ. ಇನ್ನು ಜುಂಬ್ಲು ತೀರ್ಥ ಜಲಪಾತ. ಇದು ಉಡುಪಿ ಜಿಲ್ಲೆಗೆ ಸಂಬಂಧಪಟ್ಟದ್ದು. ಸೀತಾ ನದಿಗೆ ಇದನ್ನು ಸೀತಾ ನದಿಯಿಂದ ಇದು ಉದ್ಭವವಾಗಿದೆ. ಹಾಗೆ 30 ಅಡಿ ಎತ್ತರದಿಂದ ಈ ಒಂದು ಜಲಪಾತ ನಿರ್ಮಾಣವಾಗಿದೆ. ಮತ್ತು ಉಡುಪಿಯಿಂದ ಸುಮಾರು 85 ಕಿಲೋಮೀಟರ್ ತಲುಪಿದರೆ ನಾವು ಈ ಜುಂಬ್ಲು ತೀರ್ಥ ಜಲಪಾತಕ್ಕೆ ಹೋಗ್ಬೋದಾಗಿದೆ. ನೆಕ್ಸ್ಟು ಅಪ್ಸರಕೊಂಡ ಜಲಪಾತ. ಇದು ಉತ್ತರ ಕನ್ನಡ ಜಿಲ್ಲೆ ಇದರದೊಂದು ಜಿಲ್ಲೆ ನೋಡೋದಾದರೆ ಉತ್ತರ ಕನ್ನಡ ಜಿಲ್ಲೆ ಯಾವ ನದಿ ಅಂತ ಕೇಳಿದ್ರ ಶರಾವತಿ ನದಿಯಿಂದ ಉದ್ಭವವಾದಂಥ ಈ ಒಂದು ಅಪ್ಸರಕೊಂಡ ಜಲಪಾತ ಹೊನ್ನಾವರಕ್ಕೆ ಹೋಗಿ ಹೊನ್ನಾವರದಿಂದ ಸುಮಾರು 8 ಕಿಲೋಮೀಟರ್ ದೂರ ನಾವು ಕ್ರಮಿಸಿದರೆ ಈ ಅಪ್ಸರಕೊಂಡ ಜಲಪಾತಕ್ಕೆ ಹೋಗ್ಬೋದಾಗಿದೆ. ಹಾಗೆ ನಿಸರ್ಗಧಾಮ ಜಲಪಾತ ಮಡಿಕೇರಿ ಜಿಲ್ಲೆಗೆ ಸಂಬಂಧಪಟ್ಟದ ಜಲಪಾತ. ಇದು ಮಡಿಕೇರಿ ಜಿಲ್ಲೆಯಲ್ಲಿದೆ. ಹಾಗೆ ಕಾವೇರಿ ನದಿಯಿಂದ ಉದ್ಭವವಾಗುವಂಥ ಈ ಜಲಪಾತ ಇದು ಕುಶಾಲನಗರ ಮಡಿಕೇರಿ ಜಿಲ್ಲೆ ಕುಶಾಲನಗರದಿಂದ ಸುಮಾರು 2 ಕಿಲೋಮೀಟರ್ ನಾವು ಕ್ರಮಿಸಿದರೆ ಈ ನಿಸರ್ಗಧಾಮ ಜಲಪಾತಕ್ಕೆ ನಾವು ನೋಡ್ಬೋದಾಗಿದೆ. ಹಾಗೆ ಬುರುಡೆ ಜಲಪಾತ ಅಥವಾ ದೊಡ್ಡಮನೆ ಜಲಪಾತ ಅಂತ ಕರಿತೇವೆ. ಈ ಬುರುಡೆ ಜಲಪಾತ ಅಥವಾ ದೊಡ್ಡಮನೆ ಜಲಪಾತ ಕಂಡುಬರುವುದು ಯಾವ ಜಿಲ್ಲೆ ಅಂತ ಕೇಳಿದರೆ ಇದು ಉತ್ತರ ಕನ್ನಡ ಜಿಲ್ಲೆ. ಅದು ಅಘನಾಶಿನಿ ನದಿಯಿಂದ ಉದ್ಭವವಾದಂಥ ಒಂದು ಈ ಒಂದು ದೊಡ್ಡಮನೆ ಜಲಪಾತ. ನೀವು ಇದು ಸಿದ್ದಾಪುರದಿಂದ ಸುಮಾರು 20 ಕಿಲೋಮೀಟರ್ ದೂರ ಹೋದರೆ ಈ ಒಂದು ಜಲಪಾತನ ನಾವು ತಲುಪಬಹುದಾಗಿದೆ. ಹಾಗೆ ದಬ್ಬೆ ಜಲಪಾತ ಇದು ಶಿವಮೊಗ್ಗ ಜಿಲ್ಲೆಗೆ ಸಂಬಂಧಪಟ್ಟದ್ದು. ಹಾಗೆ ಇದರ ಈ ಶರಾವತಿ ನದಿಯಿಂದ ಇದೊಂದು ಉದ್ಭವವಾಗಿದೆ. ಸಾಗರದಿಂದ ಸುಮಾರು 49 ಕಿಲೋಮೀಟರ್ ದೂರ ಕ್ರಮಿಸಿದರೆ ಈ ದಬ್ಬೆ ಜಲಪಾತಕ್ಕೆ ನಾವು ಪ್ರಯಾಣ ಬೆಳೆಸ್ಬೋದಾಗಿದೆ. ಹಾಗೆ
ಇನ್ನು ಅಲೆಕಾನ್ ಜಲಪಾತ ಅಂತ ಬರುತ್ತೆ. ಅಲೆಕಾನ್ ಜಲಪಾತ ದಕ್ಷಿಣ ಕನ್ನಡ ಜಿಲ್ಲೆಯ ಇದು ಒಂದು ಜಲಪಾತ. ಚಾರ್ಮುಡಿ ಘಾಟದಿಂದ 18 ಕಿಲೋಮೀಟರ್ ದೂರ ಕ್ರಮಿಸಿದ್ರೆ ಈ ಅಲೆಕಾನ್ ಜಲಪಾತಕ್ಕೆ ನಾವು ತಲುಪಬಹುದಾಗಿದೆ. ಇನ್ನು ಶಾಂತಿ ಜಲಪಾತ ಅಂತ ಬರುತ್ತೆ. ಈ ಶಾಂತಿ ಜಲಪಾತ 12 ಅಡಿ ಎತ್ತರದಿಂದ ಬೀಳುತ್ತೆ. ಹಾಗೆ ಇದು ಯಾವ ಒಂದು ಜಿಲ್ಲೆಗೆ ಸಂಬಂಧಪಟ್ಟಿದೆ ಅಂತಂದ್ರೆ ಚಿಕ್ಕಮಗಳೂರು ಜಿಲ್ಲೆಗೆ ಸಂಬಂಧಪಟ್ಟಿದೆ. ಹಾಗಾದ್ರೆ ಚಿಕ್ಕಮಗಳೂರಿಂದ ಸುಮಾರು 55 ಕಿಲೋಮೀಟರ್ ದೂರ ಕ್ರಮಿಸಿದ್ರೆ ಈ ಶಾಂತಿ ಜಲಪಾತವನ್ನು ನಾವು ನೋಡ್ಬೋದಾಗಿದೆ. ಹಾಗೆ ಇನ್ನು ಅಬ್ಬೆ ಜಲಪಾತ ಅಂತ ಬರುತ್ತೆ. ಇದು ಕೊಡಗು ಜಿಲ್ಲೆಯಲ್ಲಿ ಕಂಡುಬರುವಂಥ ಜಲಪಾತ. ಕಾವೇರಿ ನದಿ ಉಪನದಿಯಿಂದ ಇದು ಸೃಷ್ಟಿಯಾಗಿದೆ. ಕಾವೇರಿ ನದಿಯ ಉಪನದಿಯಿಂದ ಸೃಷ್ಟಿಯಾದಂಥ ಜಲಪಾತ ಈ ಅಬ್ಬೆ ಜಲಪಾತ. ಇದು ಕೂಡ 107 ಅಡಿ ಎತ್ತರದಿಂದ ಈ ಒಂದು ಜಲಪಾತ ಧುಮುಕುತ್ತೆ. ಇದು ಮಡಿಕೇರಿಯಿಂದ ಸುಮಾರು 8 ಕಿಲೋಮೀಟರ್ ದೂರ ಹೋದರೆ ಈ ಅಬ್ಬೆ ಜಲಪಾತ ನಮಗೆ ಕಾಣಿಸಿಗುತ್ತೆ. ಓಕೆ, ಸೊ ಅದೇ ರೀತಿ ಅರ್ಶನಗುಂಡಿ ಜಲಪಾತ ಅಂತ ಇದೆ. ಇದು ಕೂಡ ಉಡುಪಿ ಜಿಲ್ಲೆ. ಯಾವ ಜಿಲ್ಲೆ? ಉಡುಪಿ ಜಿಲ್ಲೆಯಲ್ಲಿ ಕಂಡುಬರುವಂಥ ಈ ಅರ್ಶನಗುಂಡಿ ಜಲಪಾತ 150 ಅಡಿ ಎತ್ತರದಿಂದ ಇದು ಧುಮುಕುತ್ತೆ. ಇದು ಎಲ್ಲಿ ನೋಡ್ಬೋದು ಅಂತಂದರೆ ಕೊಲ್ಲೂರಿಂದ ಸುಮಾರು 4 ಕಿಲೋಮೀಟರ್ ದೂರದಲ್ಲಿರುವ ಕೊಲ್ಲೂರಿನ ಮೂಕಾಂಬಿಕಾ ವನ್ಯಜೀವಿ ಧಾಮ ಏನಿದೆಯಲ್ಲ ಆ ನಿಯರ್ ಏನಾಗುತ್ತೆ ಈ ಒಂದು ಜಲಪಾತ, ಈ ಅರ್ಶನಗುಂಡಿ ಜಲಪಾತ ನಮಗೆ ಕಾಣಿಸಿಗುತ್ತೆ. ಹಾಗೆ ಮಳ್ಳಳ್ಳಿ ಜಲಪಾತ ಅಂತ ಬರುತ್ತೆ. ಇದು ಕೂಡ ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟದ ಒಂದು ಜಲಪಾತ. ಇದು ಕುಮಾರಧಾರ ನದಿಯಿಂದ ನಿರ್ಮಾಣವಾದಂಥ ಒಂದು ಮಳ್ಳಳ್ಳಿ ಜಲಪಾತ. ಇದು ಸೋಮಾರಪೇಟೆಯಿಂದ ಸುಮಾರು 25 ಕಿಲೋಮೀಟರ್ ದೂರ ಕ್ರಮಿಸಿದ್ರೆ ಈ ಮಳ್ಳಳ್ಳಿ ಜಲಪಾತ ನಮಗೆ ನೋಡಲು ಸಿಗುತ್ತೆ. ಹಾಗೆ ಬಂಗಾರು ಕುಸುಮ ಜಲಪಾತ, ಇದು ಕೂಡ ಶರಾವತಿ ನದಿಯಿಂದ ಉದ್ಭವವಾದಂಥ ಜಲಪಾತ. ಇದು ಉತ್ತರ ಕನ್ನಡ ಜಿಲ್ಲೆ ಅಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುವಂಥ ಜಲಪಾತ. ಇದು ಗೆರೆಸೊಪ್ಪೆಯಿಂದ ಸುಮಾರು 6 ಕಿಲೋಮೀಟರ್ ದೂರ ಹೋದರೆ ಈ ಬಂಗಾರ ಕುಸುಮ ಜಲಪಾತ ನಾವು ನೋಡ್ಬೋದಾಗಿದೆ. ಹಾಗೆ ಮಾಣಿಕ್ಯಧಾರ ಜಲಪಾತ, ಈ ಮಾಣಿಕ್ಯಧಾರ ಜಲಪಾತ ಚಿಕ್ಕಮಗಳೂರು ಜಿಲ್ಲೆಗೆ ಸಂಬಂಧಪಟ್ಟದ್ದು. ಹಾಗೆ ಶರಾವತಿ ನದಿಯಿಂದ ಈ ಒಂದು ಮಾಣಿಕ್ಯಧಾರ ಜಲಪಾತ ಸೃಷ್ಟಿಯಾಗಿದೆ. ಇದು ಬಾಬಾ ಬುಡನ್ಗೆರೆಯಿಂದ ಸುಮಾರು 2 ಕಿಲೋಮೀಟರ್ ದೂರ ಹೋದರೆ ಈ ಮಾಣಿಕ್ಯಧಾರ ಜಲಪಾತವನ್ನು ನಾವು ಕಾಣಬಹುದಾಗಿದೆ. ಹಾಗೆ ಮತ್ಸಾಲೆ ಮಡುವು ಜಲಪಾತ, ಇದು ಬೆಂಗಳೂರು ಜಿಲ್ಲೆಗೆ ಸಂಬಂಧಪಟ್ಟಿದೆ. ಬೆಂಗಳೂರಿಂದ ಸುಮಾರು 40 ಕಿಲೋಮೀಟರ್ ನಾವು ದೂರ ಹೋದರೆ ಈ ಮತ್ಸಾಲೆ ಮಡುವು ಜಲಪಾತಕ್ಕೆ ತಲುಪಬಹುದಾಗಿದೆ. ಇದು ಅತ್ಯಂತ ಸಣ್ಣ ಜಲಪಾತ ಕೂಡ ಆಗಿದೆ. ಹಾಗೆ ಸಿರಿಮನಿ ಜಲಪಾತ ಅಂತ ಬರುತ್ತೆ. ಇದು ಚಿಕ್ಕಮಗಳೂರು ಜಿಲ್ಲೆಗೆ ಸಂಬಂಧಪಟ್ಟದ್ದು. ಸಿರಿಮನಿ ಜಲಪಾತ ಶೃಂಗೇರಿಯಿಂದ ಸುಮಾರು 22 ಕಿಲೋಮೀಟರ್ ದೂರದಲ್ಲಿ ಈ ಸಿರಿಮನಿ ಜಲಪಾತ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಹಾಗೆ ಸೊಗಲ ಜಲಪಾತ, ಇದು ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟದ್ದು. ಈ ಸೊಗಲ ಜಲಪಾತ ಬೈಲಂಗಲದಿಂದ ಸುಮಾರು 18 ಕಿಲೋಮೀಟರ್ ದೂರ ಹೋದರೆ ಈ ಸೊಗಲು ಜಲಪಾತ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಇನ್ನು ಛಾಯಾ ಭಗವತೆ ಜಲಪಾತ, ಇದು ಯಾದಗಿರಿ ಜಿಲ್ಲೆ ಸುರಪುರು ತಾಲೂಕಿನ ಹತ್ತಿರ ಈ ಛಾಯಾ ಭಗವತೆ ಜಲಪಾತ ಕಂಡುಬರುತ್ತೆ. ಸೊ ಇದು ಕೂಡ ಒಂದು ಪ್ರಸಿದ್ಧ ಜಲಪಾತ ಕೂಡ ಆಗಿದೆ. ಸೊ ಈ ಥರ ಈ ಕರ್ನಾಟಕದ ಜಲಪಾತಗಳ ಬಗ್ಗೆ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡಿದ್ನಿ. ಸೊ ಮತ್ತೆ ನಾನು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಷಯದೊಂದಿಗೆ ನಾನು ಮತ್ತೆ ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ.